ನೀನು ನಿನ್ನ ಜೀವನ ಉಳಿಸ್ಕೋಬೇಕು ಅಂತ ಬೇರೆಯವ್ರ ಮನೇಲಿ ಹೋಗಿ ಕೂತ್ಕೊಂಡಿದ್ಯ. ಆದ್ರೆ ನಿನ್ನ ಮಗ ನನ್ನ ಕೈ ಹಾಕೊಂಡಿದ್ದ. ನಾನು ಯಾರು ಅಂತ ಹೇಳೋದು? ಓಕೆ, ನಿನ್ನ ಹಳೆಯ ಶತ್ರು ಯಾರು ಅಂತ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಸ್ಪೆಷಲ್ ಸ್ನಾನಕ್ಕೆ ಬಲಿಯಾದರಲ್ಲಿ ನಾನು ಒಬ್ಬ. ನಾನು ನಿನ್ನ ಥರ ಸ್ಪೆಷಲ್ ಸ್ನಾನ ಮಾಡಿಸಲ್ಲ, ನನ್ನ ಸ್ಟೈಲೇ ಬೇರೆ. ಅದೇನು ಅಂತ ನಿನ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಹಲೋ, ದಯಮಾಡಿ ನನ್ನ ಮಗನಿಗೆ ಏನು ಮಾಡಬೇಡ. ನನ್ನ ಮೇಲೆ ಕೋಪಕ್ಕೆ ಅವ್ನಿಗೆ ಏನು ಶಿಕ್ಷೆ ಕೊಡಬೇಡ. ಹಲೋ ಹಲೋ ಬಾಬು, ಗಾಡಿ ತೆಗಿಯೋ. ಆಯ್ತು, ಬಾ. ಏನಾಯ್ತು ನೋಡು, ನನ್ನ ಮಗನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾನು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ, ನಿಮ್ಮೆಲ್ಲರಿಗೂ ತಿಂತೀನಿ, ಸ್ನಾನ ಮಾಡಿಸ್ಬಿಡ್ತೀನಿ. ಅಯ್ಯೋ, ಅಂಜಲಿ. ಎಲ್ಲ ನಾವು ಹಾಕಿದ ಪ್ಲಾನ್ ಪ್ರಕಾರನೇ ನಡೀತಾ ಇದೆ. ಏನ್ ಹೇಳ್ತಾ ಇದೀಯಾ? ಹೌದು ಅಂಜಲಿ, ಮಾಯಕ್ಕ ಇಲ್ಲಿಗೆ ಬಂದಿದ್ದು. ಮಾಯಕ್ಕ ಅಲ್ಲಿಗೆ ಬಂದಿಲ್ಲ ಅಕ್ಕ, ಅವಳು ನಿನಗೇನು ತೊಂದರೆ ಮಾಡಲಿಲ್ಲ ತಾನೆ? ನನಗೇನು ತೊಂದರೆ ಆಗಿಲ್ಲ, ಅವಳೇ ಎದ್ದು ಬಿದ್ದು ಓಡೋದು. ಹೌದಾ? ಯಾಕೆ? ನನ್ನನ್ನು ಹೆದರ್ಸ್ಬೇಕು ಅಂತ ಇಲ್ಲಿಗೆ ಬಂದು. ಅದೇ ಟೈಮ್ಗೆ ಎ ಸಿ ಪಿ ಸರ್ ರಾಹುಲ್ ಮನೆಯಿಂದ ಫೋನ್ ಮಾಡಿದ್ರು ಅಷ್ಟೇ. ಮಗನ್ಗೆ ಏನಾಗೋಯ್ತೋ ಏನು ಅಂತ ಹೆದರ್ಕೊಂಡು ಓಡೋದು. ಅದೆಲ್ಲ ಬಿಡು, ನೀನು ಹುಷಾರಾಗಿರು. ನನಗೇನು ಆಗೋದಿಲ್ಲ ಅಂತ. ಹಾಂ, ಸಂಧ್ಯಾ ಏನಾದರೂ ಫೋನ್ ಮಾಡಿದ್ದಾ? ಇಲ್ಲಕ್ಕ, ಅವಳಿನ್ನೂ ಫೋನ್ ಮಾಡಿಲ್ಲ. ನೀನೇ ಹೇಳಿ ಕಳಿಸಿದ್ಯಲ್ಲ. ಹೌದು, ನಾನೇ ಅವಳನ್ನ ಕಳಿಸಿದ್ದು. ವಿಷಯ ಎಲ್ಲ ನಿನ್ಗೆ ಹೇಳೋಕ್ಕೂ ಹೇಳಿದೆ. ಅಂಜಲಿ, ಅವಳೇನಾದರೂ ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡಕ್ಕೆ ಹೇಳು. ಆಯ್ತಕ್ಕ, ಅವಳು ಫೋನ್ ಮಾಡಿದ್ರೆ ತಕ್ಷಣ ನಿನಗೆ ಫೋನ್ ಮಾಡಿ ತಿಳಿಸ್ತೇನೆ. ಓಕೆ ಓಕೆ ಅಂಜಲಿ, ಬಾಯ್ ಬಾಯ್. ಏನ್ ರಾಹುಲ್, ಹೊರಗಡೆ ಎಲ್ಲಾರೋ ಕರ್ಕೊಂಡು ಹೋಗ್ತೀಯ ಅಂದ್ರೆ ಈ ರೆಸ್ಟೋರೆಂಟ್ ಕರ್ಕೊಂಡ್ಬಂದಿದ್ಯಾ? ಸಂಧ್ಯಾ, ನಿನಗೆ ನೆನಪಿದ್ಯಾ ನಾವು ಫಸ್ಟ್ ಮೀಟ್ ಮಾಡಿದ್ದು ಇದೇ ರೆಸ್ಟೋರೆಂಟ್? ನಿನಗೆ ಇಷ್ಟ ಆಗ್ಬೋದು ಅಂತ ಇಲ್ಲಿ ಕರ್ಕೊಂಡ್ಬಂದೆ. ಬೇಡ ಅಂದ್ರೆ ಬೇರೆ ಎಲ್ಲಾದರೂ ಹೋಗೋಣ ಹೇಳು. ಏಯ್, ಹಾಗೇನಿಲ್ಲ, ಆಕ್ಚುಲಿ ಇದೇ ರೆಸ್ಟೋರೆಂಟಿಗೆ ಬರಬೇಕು ಅಂತ ನಾನು ಅನ್ಕೊಂಡಿದ್ದೆ, ನೀನೇ ಕರ್ಕೊಂಡ್ಬಂದೆ. ನಮ್ಮಿಬ್ರು ಭಾವನೆನೂ ಎಷ್ಟು ಹೊಂದಿಕೆ ಆಗತ್ತಲ್ಲ. ಆಗದೆ ಇರತ್ತಾ? ಸಂಧ್ಯಾ, ನಿಮ್ಮ ಜೊತೆ ಆಚೆ ಬರಬೇಕು ಅಂದರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ? ಇಷ್ಟು ಹೊಂದಾಣಿಕೆ ಆಗಲಿಲ್ಲ ಅಂದರೆ ಹೇಗೇಳು? ರಾಹುಲ್, ನಿನ್ನನ್ನು ಆಚೆ ಕರ್ಕೊಂಬರಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈಗ ಬಂದಾಯ್ತಲ್ಲ, ಈಗ ಯಾಕೆ ಆ ಮಾತು? ಸಂಧ್ಯಾ, ನಾನು ಮೊದಲು ಈ ರೆಸ್ಟೋರೆಂಟ್ಗೆ ತುಂಬ ಸಲ ಬರ್ತಾ ಇದ್ದೆ, ಆದರೆ ಯಾವಾಗ ಎದ್ದೋಗ್ತೀನೋ ಅನಿಸ್ತಾ ಇತ್ತು. ಆದರೆ ಹಾಂ, ಈಗ ನನ್ನ ಜೊತೆನೆ ತುಂಬ ಹೊತ್ತಿಲ್ಲೇ ಇರಬೇಕು ಅಂತ ಅನ್ಸುತ್ತಲ್ವಾ? ಕರೆಕ್ಟಾಗಿ ಹೇಳಿದೆ. ಹೇಗೆ ಗೊತ್ತಾಯ್ತು? ಅದೆಲ್ಲ ದೊಡ್ಡ ವಿಷಯ, ನಿಮ್ಮಂಥವ್ರಿಗೆಲ್ಲ ಅರ್ಥ ಆಗಲ್ಲ. ಸರಿ, ಹಾಗಿದ್ರೆ ಇನ್ಮೇಲೆ ನಿನ್ನ ಜೊತೆ ಹುಷಾರಾಗಿ ಮೂವ್ ಮಾಡ್ಬೇಕು. ಯಾಕಪ್ಪ? ಹ್ಞೂ, ಮತ್ತೆ ನನ್ನ ಮನಸ್ಸಲ್ಲಿ ನಿನ್ನ ಬಗ್ಗೆ ಏನೇನೋ ಭಾವನೆಗಳು ಇಟ್ಕೊಂಡಿರ್ತೀನಿ, ನೀನು ದಿಢೀರಂತ ಅದನ್ನ ಕಂಡಿಡ್ದುಬಿಡ್ತೀಯಾ, ಆಮೇಲೆ ಪ್ರಾಬ್ಲಮ್ ಆಗೋದು ನನಗೆ ತಾನೆ. ಸರಿ ಸರಿ, ಈಗ ಮಾತು ನಿಲ್ಲಿಸ್ತೀಯಾ? ಸರಿ ಓಕೆ ಮೇಡಮ್. ಈಗ ತಿನ್ನೋದಕ್ಕೆ ಕುಡಿಯೋದಕ್ಕೆ ಏನಾದರೂ ಆರ್ಡರ್ ಮಾಡ್ತೀರಾ ಹೇಗೆ?
ನಿನ್ನಿಷ್ಟ. ಇಲ್ಲ ಸಂಧ್ಯಾ, ನೀನೇ ಹೇಳು. ರಾಹುಲ್, ನಾನಿಲ್ಲಿ ನಿನ್ನ ಜೊತೆ ತಿನ್ನೋದಕ್ಕೆ ಬರಲಿಲ್ಲ, ತುಂಬ ಮಾತಾಡಬೇಕು ಅನಿಸಿತ್ತು. ಸರಿ ಮೇಡಮ್, ಅದೇನು ಅಂತ ಹೇಳಿ. ರಾಹುಲ್, ನಿನ್ನ ನೋಡ್ತಿದ್ದ ಹಾಗೆ ಏನು ಮಾತಾಡಬೇಕು ಎಲ್ಲ ಮರೆತು ಹೋಯ್ತು. ಏನು ತಗೋತೀಯ? ಐಸ್ ಕ್ರೀಮ್. ಐಸ್ ಕ್ರೀಮ್, ಓಕೆ, ಎರಡು ಐಸ್ ಕ್ರೀಮ್. ಸಂಧ್ಯಾ, ಮೊದಲೆಲ್ಲ ನಾನು ಒಬ್ಬನೇ ಇದ್ದರೆ ನನಗೇನು ಅನಿಸ್ತಾ ಇರಲಿಲ್ಲ, ಬಟ್ ಈಗ ಒಬ್ಬನೇ ಇರಬೇಕು ಅಂದರೆ ತುಂಬ ಬೋರ್ ಆಗ್ತಾ ಇದೆ. ಯಾಕಪ್ಪ ಆ ಥರ? ಅದು ಸರಿ, ತಿನ್ನು ಆಮೇಲೆ ಹೇಳ್ತೀನಿ. ರಾಹುಲ್ ಸಾರಿ, ಒಂದು ನಿಮಿಷ ಇರು, ನಾನೇ ಕ್ಲೀನ್ ಮಾಡ್ಕೊಂಡು ಬರ್ತೇನೆ. ಹಲೋ ಅಕ್ಕ, ನಾನು ಸಂಧ್ಯಾ. ನೋಡು, ಐಸ್ ಕ್ರೀಮ್ ಎಲ್ಲ ಕರ್ಗೋಯ್ತು. ನೀನೇ ಮಾಡಿದ್ದು. ನಾನೇನ್ ಮಾಡಿದೆ? ನೀನು ರಾಹುಲ್, ಟೈಮ್ ಆಯ್ತು ಹೊರಡೋಣ. ಅಯ್ಯೋ, ನಿನ್ನ ಏನೋ ಮಾತಾಡಬೇಕು ಹಾಗೆ ಹೀಗೆ ಅಂದೆ, ಈಗ ದಿಢೀರ್ ಅಂತ ಹೋಗೋಣ ಅಂತಿದ್ಯಲ್ಲ. ರಾಹುಲ್, ನಿನ್ ಜೊತೆ ಇಷ್ಟೊತ್ತು ಮಾತಾಡಿದ್ದೆ ನಂಗೆ ಒಂದು ವಾರ ಮಾತಾಡಿದಷ್ಟಾಯ್ತು. ನೀನು ಐಸ್ ತಿಂತಾ ಇದೆಯೋ ನನಗೆ ಐಸ್ ಇಡ್ತಾ ಇದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಎಷ್ಟಾಯ್ತಪ್ಪ? ಚೇಂಜ್ ಇಟ್ಟು ಸಾಕ. ಓಕೆ, ರಾಹುಲ್ ವಿಷಯ ಗೊತ್ತಿದ್ದೇನೋ? ಎಲ್ಲಿದ್ದಾನೆ ಅಂತ ತಿಳಿದ? ಏಯ್, ಚೆನ್ನೋ ಹುಡುಗ್ರು, ಅವನಿಗೆ ಎಷ್ಟು ಧೈರ್ಯ! ನನ್ನ ಮಗನೇ ಬಂದು ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾನೆ ಅಂದ್ರೆ ಅವ್ನು ಯಾವ ಜಾಗದಲ್ಲಿ ಇದ್ರು ಬಿಡಬೇಡಿ ಹುಡುಕ್ರಿ. ಏಯ್, ಏನ್ರು ಹೋಗಿ ಹುಡುಕ್ರಿ ಅಂದ್ರೆ ಅದು ಇದು ತೆಗೆದು ಇಡ್ತಾ ಇದ್ರಲ್ಲ ಅಂತ ದಾಂಡಿಗ್ರ. ನನ್ನ ಮಗ ಎಲ್ಲೇ ಇದ್ರು ಹುಡ್ಕೊಂಡು ಕರ್ಕೊಂಡ್ಬರ್ಬೇಕು. ಅವ್ರು ಬರೋರ್ಗು ನೀವು ಯಾರು ಮನೆಯೊಳಗೆ ಬರಕ್ ಕೊಡುದು. ಏನಾದ್ರು ಒಂದು ಬಿಟ್ಟು ಬಂದ ಇದ್ರೆ ಒಬ್ಬೊಬ್ಬರಿಗೂ ಬಿಸಿನೀರು ಸ್ನಾನ ಮಾಡಿಸ್ಬಿಡ್ತೀನಿ. ಹೋಗ ಅಕ್ಕ, ಅವನ ಬಗ್ಗೆ ನೀನ್ ಏನು ಚಿಂತೆ ಮಾಡ್ಬೇಡ. ನಮ್ಮ ರಾಹುಲ್ಗೆ ಏನೂ ಆಗಲ್ಲ, ಅವನ ಕರ್ಕೊಂಡ್ಬಂದು ನಿಲ್ಸೋ ಜವಾಬ್ದಾರಿ ನಂದು. ಸಾರಿ ಸರ್, ಲೈಸೆನ್ಸ್ ಇಲ್ಲ. ಏನ್ರಿ ಅದು, ಲೈಸೆನ್ಸ್ ಇಲ್ಲ ಅಂತ ಸರ್? ಏನ್ ಸರ್, ನೋಡೋದಕ್ಕೆ ವಿದ್ಯಾವಂತರ ತರ ಕಾಣಿಸ್ತೀರಾ, ಲೈಸೆನ್ಸ್ ಇಟ್ಕೊಳೋದಕ್ಕೆ ಆಗಲ್ವಾ? ಆಗಲ್ಲ ಸರ್, ನಾತ್ರ ಲೈಸೆನ್ಸ್ ಇದೆ ಬಟ್ ಅರ್ಜೆಂಟ್ ಅಲ್ಲಿ ಮರ್ತೋದೆ. ಏನ್ ಸರ್, ಸ್ಕೂಲ್ ಮಕ್ಕಳ ತರ ಕಾರಣ ಹೇಳ್ತಿದ್ರಿ. ಹೋಗ್ಲಿ, ಆರ್ ಸಿ ಬುಕ್ ಆದ್ರೂ ಕೊಡಿ. ಹಲೋ, ಏನ್ ಸರ್ ಹಂಗ ನೋಡ್ತಾ ಇದ್ದೀರಾ, ಆರ್ ಸಿ ಬುಕ್ ಕೊಡಿ. ಸಾರಿ ಸರ್, ಆಕ್ಚುಲಿ ಇದು ನನ್ನ ವೆಹಿಕಲ್ ಅಲ್ಲ, ನನ್ನ ಫ್ರೆಂಡ್ದು ಅರ್ಜೆಂಟ್ ಕೆಲಸ ಇತ್ತು ಅಂತ ಅವ್ನ ವೆಹಿಕಲ್ ತಂದಿದ್ದೀನಿ. ಏನ್ ಸರ್, ಗಾಡಿನಲ್ಲಿ ಹೊರಗಡೆ ಬರಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತರಬೇಕು ಅನ್ನೋ ಪ್ರಜ್ಞೆ ಬೇಡ ನಿಮಗೆ? ಅಲ್ಲ, ಹೆಲ್ಮೆಟ್ ಕಡ್ಡಾಯ ಅಂದ ತಕ್ಷಣ ಹೆಲ್ಮೆಟ್ನ ಹೇಗೆ ಹಾಕೊಂಬತ್ತೀರ ನೋಡಿ. ಹಾಗೆಯೇ ಹೊರಗಡೆ ಬರಬೇಕಾದ್ರೆ ಡಾಕ್ಯುಮೆಂಟ್ಸ್ನು ಜೊತೆಲಿ ತರಲೇಬೇಕು. ಏನಮ್ಮ, ನೀವು ಅದು ನೆನಪು ಮಾಡ್ಬೇಕಲ್ಲ. ಇದೊಂದ್ಸಲಿ ಕ್ಷಮಿಸ್ಬಿಡಿ ಸರ್, ಮುಂದೆ ಹೀಗೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ. ತಪ್ಪು ಮಾಡಿದವರೆಲ್ಲ ಇದೇ ಕಾರಣ ಹೇಳ್ತಾರೆ. ಎಲ್ಲರೂ ಎಕ್ಸ್ಕ್ಯೂಸ್ ಮಾಡ್ತಾ ಹೋದ್ರೆ ನಮ್ಗೆ ಯೂನಿಫಾರ್ಮ್ ಹಾಕಿ ಡಿಪಾರ್ಟ್ಮೆಂಟ್ ಹಾಕಿ. ಒಂದ್ಸಲಿ ತಪ್ಪು ಮಾಡಿದವ್ರನ್ನ ಪನಿಷ್ಮೆಂಟ್ ಮಾಡಲಿಲ್ಲ ಅಂದರೆ ಅವ್ರು ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಇರ್ತಾರೆ. ಇಲ್ಲ ಸರ್. ಸಂಧ್ಯಾ, ಇರಲಿ ಬಿಡು. ಹೇಳಿ ಸರ್, ಏನು ಮಾಡಬೇಕೀಗ? ಏನಿಲ್ಲ, ಪೊಲೀಸ್ ಸ್ಟೇಷನ್ ಬಂದು ಫೈನ್ ಕಟ್ಬಿಟ್ಟು. ಸರ್, ಕಾನ್ಸ್ಟೇಬಲ್ ಗಾಡಿ ತೊಗೊಂಡು ಬನ್ನಿ, ಇವನ ಜೊತೆ ಬನ್ನಿ.
ಏನೇ ಯಾಕೆ ಕೇಸ್ ಇದು? ಪಿಕ್ ಪಾಕೆಟಾ? ಒಳಗಡೆ ಹಾಕಿರ ಆಮೇಲೆ ವಿಚಾರಿಸೋಣ. ಸರ್ ನೀವು ಕೂತ್ಕೊಳ್ಳಿ ಸರ್. ಸರ್ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅರೆ ನೀವು ಮಾಡಿರೋ ತಪ್ಪಿಗೆ ಫೈನ್ ಕಟ್ತೀರಾ, ಅದಕ್ಕೆ ನಿಮ್ಗೆ ರೆಸ್ಪೆಕ್ಟ್ ಇಲ್ದಾನೆ ಯಾಕೆ ಮಾತಾಡಬೇಕು? ಪ್ಲೀಸ್ ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ, ನಿಮ್ಮ ಹೆಸರು ಅಡ್ರೆಸ್ ಹೇಳಿ. ರಾಹುಲ್. ರಾಹುಲ್ ನಂಬರ್ 201 14th ಫ್ಲೋರ್ 6th ಮೇನ್ ಬ್ಯಾರನ್ ಫ್ಲೋರ್. ಇಲ್ಲೊಂದು ಸೈನ್ ಹಾಕ್ತೀನಿ ಸರ್. ಶೋರ್. ಫೈನ್ ಎಷ್ಟು? ಫೈನಲ್ಲಿ ಏನು ಬೇಡಿ, ನಿಮ್ಗೆ ನೋಡೋದಕ್ಕೆ ಒಳ್ಳೆಯವ್ರ ಥರ ಕಾಣಿಸ್ತೀನಿ. ಇನ್ನೊಂದು ಸಲ ಈ ರೀತಿ ತಪ್ಪು ಮಾಡಬೇಕು ನೋಡಿ. ಹಾಗಲ್ಲ ಸರ್, ನೀವು ನಿಮ್ಮ ಡ್ಯೂಟಿ ಮಾಡಿದ್ದೀರಾ, ನನ್ನಿಂದ ತಪ್ಪಾಗಿದೆ, ಫೈನ್ ಕಟ್ಟಲೇಬೇಕು. ಸರಿ ಅಲ್ಲಿದೆ. ಓಕೆ ಥ್ಯಾಂಕ್ ಯು. ಸಾರಿ ಸಂಧ್ಯಾ, ಈ ರೀತಿ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನನ್ನಿಂದಾಗಿ ನೀನು ಪೊಲೀಸ್ ಸ್ಟೇಷನ್ ಬರೋವಾಗಾಯ್ತು. ರಾಹುಲ್, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು ತಾನೆ, ನೀನೇನು ಬೇಕಂತ ಮಾಡಿಲ್ವಲ್ಲ. ಬಟ್ ಸ್ಟಿಲ್ ನಾನು ಬೈಕ್ ತರಬಾರ್ದಾಗಿತ್ತು, ಈ ಬೈಕ್ ತಂದಿದ್ದಕ್ಕೆ ಹೀಗೆಲ್ಲ ಆಗಿದ್ದು. ನಂದು ತಪ್ಪಿದೆ, ನಾನು ನಿನಗೆ ಈ ಬೈಕಲ್ಲಿ ಬರೋಕ್ಕೆ ಹೇಳಿದ್ದಕ್ಕೆ ತಾನೆ ಇಷ್ಟೆಲ್ಲ ರಾಮಾಯಣ. ಆದರೂ ಒಂದು ಹೆಣ್ಣು ಪೊಲೀಸ್ ಸ್ಟೇಷನ್ ಬರೋದು ಅಂದರೆ ನನಗೆ ಯಾಕೋ. ಅಪ್ಪ ಸಾಕು, ನಿನ್ನನ್ನು ಮಾತಾಡಕ್ಕೆ ಬಿಟ್ಟರೆ ಇಡೀ ದಿನ ಸಾರಿ ಕೇಳ್ತಾನೆ ಇರ್ತೀಯ. ಮೊದಲು ಇದಕ್ಕೆಲ್ಲ ಕಾರಣ ಆಗಿರೋ ಈ ಬೈಕ್ನ ನಿನ್ನ ಫ್ರೆಂಡಿಗೆ ಕೊಟ್ಬಿಡು. ಸರಿ, ಮೊದಲು ನಿಮ್ಮ ಮನೆಗೆ ಡ್ರಾಪ್ ಮಾಡ್ಬಿಡ್ತೀನಿ ಬಾ. ಸರಿ. ರಾಹುಲ್ ಎಲ್ಲೂ ಕಾಣ್ತಾ ಇಲ್ಲ ಅಕ್ಕ. ಏನು ಮಗುತ್ತಾ ಇದೀಯ ನೀನು? ಅಕ್ಕ ಸಮಾಧಾನ ಮಾಡ್ಕೊ ಅಕ್ಕ, ನಮ್ಮ ರಾಹುಲ್ಗೆ ಏನೂ ಆಗಲ್ಲ. ಎಲ್ಲ ಕಡೆ ನಮ್ಮ ಹುಡುಗರನ್ನ ಬಿಟ್ಟಿದ್ದೀನಿ, ಇವತ್ತು ಕತ್ಲೆ ಆಗೋ ಮುಂಚೆ ಅವ್ನು ಬಂದು ನಿನ್ನ ಮುಂದೆ ನಿಲ್ತಾನೆ. ಅಮ್ಮ ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಓ, ಒಂದು ವೇಳೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು ಅವ್ರಿಗೇನಾದರೂ ಗೊತ್ತಾಗಿದೆ. ಮನೆ ಬೀಗ ಹಾಕಿದ್ನಲ್ಲ, ಹೇಗೆ ತೆಗೆದ್ರು ಅಕ್ಕ? ನಮ್ಮ ರಾಹುಲ್ ಬಂದ್ಬಿಟ. ರಾಹುಲ್, ರಾಹುಲ್ ಏನಪ್ಪ ಎಲ್ಲ ಹೋಗಿದ್ದು? ಎಲ್ಲ ಹೋಗಿದ್ದು? ಯಾರು ಕರ್ಕೊಂಡೋಗಿದ್ರು ನಿನ್ನ? ನನ್ನ ಮುಟ್ಬೇಡ, ನೀನು ಯಾಕೆ ಇಲ್ಲಿಗೆ ಬಂದೆ? ಅಲ್ಲ ಕಡು, ನಿನ್ನ ಯಾರು ಕರ್ಕೊಂಡೋಗಿದ್ದಾರೆ ಅಂತ ಕೇಳಿ ನಾನು ಎಷ್ಟು ಗಾಬರಿ ಆಗಿದ್ದೀನಿ ಗೊತ್ತಾ? ಎಲ್ಲಿ ಕರ್ಕೊಂಡೋಗಿದ್ರು ನಿನ್ನ ಅವರು? ಎಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತೋ ಅಲ್ಲಿ ಕರ್ಕೊಂಡು ಹೋಗಿದ್ದ. ಏನ್ ಮಾಡ್ದಂತ ಹೇಳು, ಅವನೇನಾದ್ರೂ ನಿನ್ಗೆ ತೊಂದರೆ ಕೊಟ್ಟಿದ್ದ ಅಂದ್ರೆ ಅವನ ಕಥೆನೆ ಮುಗಿಸ್ಬಿಡ್ತೀನಿ. ಪ್ಲೀಸ್, ನಿನ್ನಿಂದ ಚೆನ್ನಾಗೇ ನೋಡ್ಕೊಂಡ, ಅದಕ್ಕೆ ಯಾಕೆ ನೀನ್ ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ಗಾಬರಿ ಆಗದೆ ಏನ್ ಮಾಡೋಕ್ಕಾಗುತ್ತೋ? ನಾನು ಎಷ್ಟೇ ಆದ್ರೂ ನಿನ್ನ ಹೆತ್ತ ತಾಯಲ್ವೇನೋ? ಹೆತ್ತ ತಾಯದವಳಿಗೆ ಗಾಬರಿ ಅಲ್ಲದೆ ಇನ್ನೇನಿರುತ್ತೆ ಹೇಳು? ನೋಡು, ಅವನ್ ಸುಮ್ಮನೆ ನಿನ್ಗೇನಾದ್ರೂ ತೊಂದರೆ ಕೊಟ್ಟಿದ್ರೆ ಹೇಳು, ಅವನ್ನ ಈ ಪ್ರಪಂಚದಲ್ಲೇ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಏನು ನಿನ್ ಮಗ ಅಂದಿದ ತಕ್ಷಣ ಸುಮ್ಮನೆ ಬಿಟ್ಬಿಡ್ಬೇಕಾ? ಏನ್ ನಿಂದೇನ ಕಾನೂನು? ಹೌದು ಕಣೋ, ಈ ಮಾಯಕ ಮಾಡಿದ್ದೆ ಕಾನೂನು. ಅದನ್ನು ಮೀರಿ ಅವನ್ ನಿನ್ ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಎಷ್ಟು ಧೈರ್ಯ ಅವನಿಗೆ! ನೀನ್ ಆಗ್ಲೇ ನನಗೊಂದು ಫೋನ್ ಮಾಡಿದ್ರೆ ಇಷ್ಟೆಲ್ಲ ಕತೆ ನೀಡ್ತಿರ್ಲಿಲ್ಲ. ನಿನ್ ಮುಖ ನೋಡಕ್ಕೆ ಇಷ್ಟ ಇಲ್ಲ, ನಿನ್ ಫೋನ್ ಬೇರೆ ಮಾಡ್ಬೇಕಾಗಿತ್ತ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾನೇನ್ ಮಾಡ್ಬೇಕಾಗಿತ್ತು? ಅದ್ರ ಬಗ್ಗೆ ನಾನೇ ಚಿಂತೆ ಮಾಡ್ತಾ ಇಲ್ಲ, ನೀನ್ ಯಾಕೆ ಚಿಂತೆ ಮಾಡ್ಬೇಕು? ಅವನ್ ಫೋನ್ ಮಾಡಿ ಅವ್ರು ಹೇಳ್ತಾರೆ, ಒಂದಕ್ಕೆ ಎರಡು ಸೇರ್ಸ್ ಹೇಳ್ತಾರೆ. ಯಾಕೆಂದ್ರೆ ನಿನ್ ಜನ ನನ್ನ ಫಾಲೋ ಮಾಡಕ್ ಬಿಟ್ಟಿದ್ಯಲ್ಲ, ಅದಕ್ಕೆ. ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಿನ್ಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಕಣೋ. ಈಗ ಏನ್ ಅನಾಹುತ ಆಯ್ತು ಅಂತ ಈ ರೀತಿ ಹಾರಾಡ್ತಾ ಇದ್ದೀರಾ? ಎಲ್ರಿಗೂ ಏನ್ ಆಗ್ತಾ ಇತ್ತೋ ನನಗೂ ಅದೇ ಆಗಿರೋದು. ಅದಕ್ಕೋಸ್ಕರ ಆಕಾಶ ಭೂಮಿನ ಒಂದ್ ಮಾಡ್ತಾ ಇದೀರಲ್ಲ. ಈ ವಿಷಯ ನಿನಗೆ ಸಾಧಾರಣನ? ನಿನ್ನನ್ನ ಕರ್ಕೊಂಡು ಹೋಗಿದ್ದವನು ನಿನ್ನ. ಪ್ಲೀಸ್, ಅವ್ರು ನನ್ಗೇನು ಮಾಡಿಲ್ಲ, ಸುಮ್ಮನೆ ಬಿಟ್ ಕಳಿಸಿದ್ರು ಅಷ್ಟೇ. ನೀವು ಪದೇ ಪದೇ ಅದೇ ವಿಷಯನ ಮಾತಾಡಿ ಇಲ್ಲಿ ಇರ್ಬೇಡಿ, ದಯವಿಟ್ಟು ಹೊರಟೋಗಿ. ಇಲ್ಲ ಕಣೋ, ಇವತ್ತು ನಾನು ಇಲ್ಲೇ ಇರ್ತೀನಿ. ನೀವು ಇಲ್ಲಿರೋದಾದ್ರೆ ನಾನು ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಅಷ್ಟೇ. ಬೇಡ ಕಣೋ, ನೀನೀಗ ತಾನೇ ಬಂದಿದ್ಯಾ, ನೀನು ಈ ಮನೇಲಿ ಇರೋದು ಸೇಫ್ಟಿ.
ನೋಡು ಸ್ವಲ್ಪ ಹುಷಾರಾಗಿರು. ನಿನಗೇನಾದ್ರು ತೊಂದರೆ ಆದರೆ ನನಗೆ ಇಮ್ಮಿಡಿಯೇಟಾಗಿ ಫೋನ್ ಮಾಡು, ನಾನೇ ಹೋಗ್ತೀನಿ. ಬಂದ್ರೆ ಹೋಗೋಣ. ನಾನು ಒಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೆ ಇಷ್ಟೊಂದು ಓದಾಡ್ತಾ ಇದ್ದೆ, ಇನ್ನು ನೀನು ಮಾಡಿರೋ ಪಾಪಕ್ಕೆ ನಾಳೆ ದಿನ ವರ್ಷಾನುಗಟ್ಟಲೆ ಪೊಲೀಸ್ ಸ್ಟೇಷನಲ್ಲಿ ಇರ್ತದೆ. ಆಗೆಷ್ಟು ಓದಾಡ್ತೀವ. ನೋಡ್ದೆ ಬಾಬು, ಆ ಪಾಪಿ ನನ್ನ ಮಗನ ಎತ್ತಕೊಂಡು ಹೋಗಿ ಹೆದರಿಸಿ ಬೆದರಿಸಿ ಎಷ್ಟೇ ಜೋರು ಮಾಡಿದ್ರು ನನ್ನ ಮಗ ಅದ್ಯಾವುದಕ್ಕೂ ಹೆದರದೆ ಜಗದೆ ಎಷ್ಟು ಧೈರ್ಯವಾಗಿದ್ದಾನೆ. ಎಷ್ಟೇ ಆಗಲಿ ಅವನು ನನ್ನ ಮಗ ಕಣ್ಣು. ಹಲೋ. ಏನ್ ಮಾಯಾ, ತುಂಬಾ ಕೋಪ ಮಾಡ್ಕೊಂಡ್ರು ಹಾಗಿದೆ, ಹೃದಯ ಡವ ಡವ ಅಂತ ಬಡ್ಕೋತಾ ಇದೆ. ಬಡ್ಕೊಳ್ಳೇಬೇಕಲ್ವಾ, ಏಕೆಂದ್ರೆ ಅವನು ನಿನ್ನ ಮಗ, ಅದರಲ್ಲೂ ನಿನ್ನ ಪ್ರೀತಿಯ ಮಗ. ಅವನನ್ನ ಇಷ್ಟು ಬೇಗ ಬಿಡಬಾರ್ದು ಅಂತ ಅನ್ಕೊಂಡಿದ್ದೆ. ನನ್ನ ಶತ್ರುಗಳು ಒಂದೇ ಸಲ ಶಿಕ್ಷೆನ ಅನುಭವಿಸ್ಬಾರ್ದು, ಸ್ವಲ್ಪನೇ ಚಿತ್ರ ಹಿಂಸೆ ಅನುಭವಿಸ್ಬೇಕು. ಅದಕ್ಕೆ ಅವನ್ನ ಬಿಟ್ಟು ಕಳಿಸ. ಹೇಯ್ ಯಾರೋ ನೀನು, ನೀನು ನನ್ನ ಕಣ್ಣೆದು ಸಿಗು. ನಿನಗೆ ಸ್ಪೆಷಲ್ ಸ್ಥಾನ ಅಲ್ಲ, ಕೋಳಿ ಕುರಿನ ಫ್ರೈ ಮಾಡೋ ಹಾಗೆ ನಿನ್ನ ಜೀವಂತವಾಗಿ ಫ್ರೈ ಮಾಡ್ಬಿಡ್ತೀನಿ ಕಣೋ. ನೋಡಿದ್ಯಾ, ನಿನ್ನ ಮಗ ಎರಡೆರಡು ಅವರ್ ಕಾಣಿಸ್ತಿಲ್ಲ ಅಂದ ತಕ್ಷಣಕ್ಕೆ ನೀನು ಎಷ್ಟೊಂದು ಟೆನ್ಷನ್ ಆಗಿದೆ. ಆದರೆ ನಿನ್ನಿಂದ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ, ಎಷ್ಟು ಜನ ಸತ್ತಿದ್ದಾರೆ, ಅವ್ರ ಬಗ್ಗೆ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ಯಾ? ಅವ್ರ ನೋವು ನಿನಗೇನು ಅಂತ ಅರ್ಥ ಆಗಬೇಕು. ಅದಕ್ಕೆ ನಾನು ಈ ಕೆಲಸ ಮಾಡಿದ್ದೆ.